ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎಲ್ಲ ಗಣೇಶ ಎಲ್ಲೆಲ್ಲಿ ನೀವು ಪ್ರತಿಷ್ಠಾಪನೆ ಮಾಡ್ತೀರಿ, ಪ್ರತಿಯೊಬ್ಬರು ಸಂಘಟಕರು ಸ್ಟೇಷನ್ಗೆ ಹಾಜರಾಗಿ ಏನೇನು ನೀವು ಅದಕ್ಕೆ ಪರವಾನಗಿ ಪಡೆಯಬೇಕು, ಆ ಎಲ್ಲ ಪರವಾನಗಿ ಪಡಿಬೇಕಾಗತ್ತೆ. ನೀವು ಗ್ರಾಮಗಳಲ್ಲಿ ಏನಾದರೂ ಪ್ರತಿಷ್ಠಾಪನೆ ಮಾಡಿದರೆ ಗ್ರಾಮ ಪಂಚಾಯತ್ನಿಂದ, ಟೌನ್ನಲ್ಲಿ ಏನೋ ಮಾಡಬೇಕಾದ್ರೆ ಪುರಸಭೆಯಿಂದ, ಎಲ್ಲ ಆ ಒಂದು ಜಾಗ ಎಲ್ಲಿ ನೀವು ಅದು ಪ್ರತಿಷ್ಠಾಪನೆ ಮಾಡ್ತೀರೋ ಆ ಜಾಗಕ್ಕೆ ಪರ್ಮಿಷನ್ ಪಡಬೇಕು. ಅದ ನಂತರ ನೀವು ಎಲೆಕ್ಟ್ರಿಕಲ್ ಅದರದ್ದು ಪರ್ಮಿಷನ್ ತಗೋಬೇಕಾಗತ್ತೆ. ಎಲ್ಲ ಪ್ರತಿಯೊಂದಕ್ಕೂ ನೀವು ಪರ್ಮಿಷನ್ ತಗೊಂಡು ನೀವು ಸಂಘಟಕರು ಯಾರು ಮುಖಂಡರು ನಮ್ಮಲ್ಲಿ ಬಂದಿರ್ತೀರಿ ನೀವು ಅದರ ಜವಾಬ್ದಾರಿ ನೀವು ವಹಿಸ್ಕೋಬೇಕಾಗತ್ತೆ. ಅದೇ ರೀತಿ ನೀವು ಚಾಪಾಕಾಗದ ಮೇಲೆ ನೀವು ಬರವಣಿಗೆಯಲ್ಲಿ ಬರ್ಕೊಡ್ಬೇಕಾಗತ್ತೆ. ಈ ಗಣೇಶ ಹಬ್ಬದಲ್ಲಿ ಯಾವುದೇ ರೀತಿಯ ಬ್ಯಾನರ್ಗಳು ಬಂಟಿಂಗ್ಸ್ಗಳು ಇವು ಏನು ಮಾಡ್ತಿರಲ್ಲ ಅದು ಪ್ರತಿಯೊಂದಕ್ಕೆ ನೀವು ಪರವಾನಗಿ ಪಡಿಬೇಕಾಗ್ತದೆ. ಭಾಳ ಜನಕ್ಕೆ ಗೊತ್ತಿಲ್ಲ ಅದು. ನಾವು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೂಡ ಕರೆಸಿ ಅವ್ರಿಗೊಂದು ಸಭೆ ಮಾಡಿ ನಾವು ಏನೇನು ಕಂಡೀಷನ್ಸ್ ಅದೋ ಅದ್ರ ಬಗ್ಗೆ ನಾವು ಹೇಳ್ತೀವಿ. ಅದರ ಪರವಾಗಿ ನೀವು ಪಡೆದಿರಬೇಕು. ನೀವು ಎಷ್ಟು ದಿನ ಕೂಡಿಸಿದ್ರು ಕೂಡ ನಮಗೇನು ತೊಂದರೆ ಇಲ್ಲ, ನಿಮಗೆಲ್ಲ ನಾವು ಸಹಕಾರ ಕೊಡ್ತೀವಿ. ಅದರ ಜೊತೆಗೆ ನೀವು ಏನು ಪ್ರತಿದಿನ ಏನು ಕಾರ್ಯಕ್ರಮಗಳು ನಡೀತೇವಲ್ಲ ಆ ಕಾರ್ಯಕ್ರಮಗಳ ವಿವರಗಳನ್ನು ನಮಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಹಿತಿ ಕೊಡಬೇಕು. ಆರ್ಕೆಸ್ಟ್ರಾ ಆಗಿರ್ಬೋದು, ಒಂದು ಯಾವುದೇ ಭಾಷಣ ಆಗಿರ್ಬೋದು, ಅಧಿಕತೆ ಆಗಿರ್ಬೋದು, ಬೇರೆ ಯಾವುದೇ ನೀವು ಭಕ್ತಿಯ ಕಾರ್ಯಕ್ರಮ ಮಾಡಿದಾಗ ನಮ್ಮ ಪೊಲೀಸ್ ಇಲಾಖೆಗೆ ನೀವು ಮಾಹಿತಿ ಕೊಡಬೇಕು. ಯಾವುದೇ ರೀತಿಯ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವಂತಿಲ್ಲ, ಅದು ನಿಮ್ಮ ಸಂಘಟಕರಿಗೆ ಗೊತ್ತಿರಬೇಕು. ಅದು ಅವರು ಬಂದು ಭಾಷಣ ಮಾಡಿ ಹೋದ್ಮೇಲೆ ನಾವೆಲ್ಲ ವಿಡಿಯೋ ಮಾಡಿರ್ತೀವಿ, ಅದ್ರ ಮೇಲೆ ಬಂದು ನಾವು ಕೇಸ್ ಮಾಡ್ತೀವಿ. ನಾವೇನು ಜಾಸ್ತಿ ಮಾತಾಡಲಿಲ್ಲ, ಆ ರೀತಿ ನಾವು ಪ್ರತಿ ಸಲ ಏನು ಮಾಡಿದ್ವಿ ಅದೇ ರೀತಿ ನಾವು ಮಾಡ್ತೀವಿ. ಅದು ನಿಮಗೆ ಸಂಘಟಕರಿಗೆ ಗೊತ್ತಿರಬೇಕು. ಎಲ್ಲೋ ಕರ್ಕೊಂಬಂದು ಯಾರೋ ಬಂದು ಭಾಷಣ ಮಾಡಿ ಏನೋ ಮಾಡಿ ಹೋದ್ರೆ ಅದು ಭಾಳ ತುಂಬ ಕಷ್ಟನೇ ಆಗ್ತದೆ. ಅದೇ ರೀತಿ ಬಂಟಿಂಗ್ಸ್ಗಳು ಕೂಡ ಆಗಿ ಬ್ಯಾನರ್ಗಳು ಕೂಡ ಆಗಿ ಪ್ರಚೋದನಕಾರಿಯಾಗಿ ಯಾವುದೇ ರೀತಿಯ ಬಂಟಿಂಗ್ಸ್ ಮತ್ತು ಬ್ಯಾನರ್ಗಳನ್ನು ಹಾಕೋಂಗಿಲ್ಲ. ಅದ್ರ ಬಗ್ಗೆ ಯಾರು ಯಾವುದೇ ಗಣೇಶ ಆಗಿರಲಿ ಯಾವುದೇ ಆಗಲಿ ಆ ಪ್ರಿಂಟಿಂಗ್ ಪ್ರೆಸ್ನವರಿಗೆ ನಾವು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಇದು ನಿಮಗೆ ಗೊತ್ತಿರಬೇಕು. ನೀವು ಅದೇ ರೀತಿಯಾಗಿ ನೀವು ಮೆರವಣಿಗೆ ಹೋಗಬೇಕಾದ್ರೆ ನಮಗೆ ಮಾರ್ಗ ನೀವು ಕೊಡಬೇಕಾಗ್ತದೆ, ಯಾವ ಮಾರ್ಗದಲ್ಲಿ ಹೋಗ್ತಿರಂತೇಳಿ. ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಏನು ಇಂಪಾರ್ಟೆಂಟ್ ಗಣೇಶಗಳು ಇದಾವಲ್ಲ ಆ ಗಣೇಶಗಳು ಎಲ್ಲ ಯಾವ್ಯಾವ ಮಾರ್ಗದಲ್ಲಿ ಹೋಗ್ತಿದ್ದ ಅಂತೇಳಿ ನಮಗೆಲ್ಲ ಗೊತ್ತಿದೆ. ನಾನು ಕೂಡ ಈ ಗಣೇಶ ಇವೆಲ್ಲ ಮಾಡ್ತೀವಿ ಸುಮಾರು ನನ್ನ ಲೆಕ್ಕ ಇಲ್ಲಿ ವಸ್ತು ಸುಮಾರು 5 ವರ್ಷ ಆಗಿರ್ಬೋದು. ನನ್ನ ಲೆಕ್ಕ 3 ವರ್ಷ ಸಬ್ ಇನ್ಸ್ಪೆಕ್ಟರ್ ಆಗಿದೆ, 2 ವರ್ಷ ಇನ್ಸ್ಪೆಕ್ಟರ್ ಆಗಿದ್ದು ನಾನು ಮಾಡ್ತಾಯಿದ್ದೀನಿ. ಹಂಗೆ ಪ್ರತಿಯೊಂದು ನಿಮಗೆ ಗೊತ್ತಿದೆ. ಆಲ್ಮೋಸ್ಟ್ ಅಲ್ಲಿ ನಮಗೆಲ್ಲ ಈ ಒಂದು ಸಂಘಟಕರು ಮತ್ತು ಏನು ಯಜಮಾನರು ಅದಲ್ಲ, ಹಿರಿಯರು ಮತ್ತು ಯೂತ್ಸ್ ಅದಲ್ಲ, ಆದಷ್ಟು ನನಗೆ ಎಲ್ಲರ ಹೆಸರುಗಳು ಮುಖ ಪರಿಚಯ ಅಂತೂ ಇದೆ, ಅಷ್ಟಂತೂ ಪಕ್ಕನೇ ಹೇಳಬಲ್ಲೆ. ಹಂಗಾಗಿ ನೀವು ಏನೇ ಯಾವುದೇ ಕಾರ್ಯಕ್ರಮ ಇದ್ದ ಕೂಡ ನೀವು ಪ್ರತಿದಿನ ಏನು ಕಾರ್ಯಕ್ರಮಗಳು ಅದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮಗೆ ಕೊಡ್ರಿ. ಮತ್ತು ನೀವು ಮೆರವಣಿಗೆ ಹೋಗಬೇಕಾದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಈ ಅತ್ತಿಮಗ್ಗೆ ಆಗಿರ್ಬೋದು ಮತ್ತು ಎಲ್ಲ ಬೋವಿಟ್ಟಿ ಮೋಡಾ ಬೋವಿಟ್ಟಿ ಕೆಲವೊಂದು ಬೇರೆ ಬೇರೆ ಊರಿಂದ ಬರ್ತಾರೆ. ಊರು ಬಂದು ಇಲ್ಲಿ ಬಂದು ಕುಣಿದು ಎಲ್ಲ ಇದು ಮಾಡಿ ಇಲ್ಲಿ ಬಂದು ಲಾಸ್ಟೇ ಕಲೆಕ್ಟ್ ಮಾಡಿ ಹೋಗ್ತಾರೆ. ಲಾಸ್ಟೇ ಒಂಥರಲ್ಲ ನಾವು ವಿಡಿಯೋ ಮಾಡಿದ್ವಿ, ಪ್ರತಿಯೊಂದನ್ನು ನಾವು ವಿಡಿಯೋ ಮಾಡ್ತಿದ್ವಿ. ತದನಂತರ ಆ ಒಂದು ಮೆರವಣಿಗೆಯಲ್ಲಿ ನಾವು ಸುಮಾರು ಒಂದು 25 ಕ್ಯಾಮ್ರಾಗಳನ್ನು ಈ ಸರಿ CC ಕ್ಯಾಮ್ರಾಗಳು ಹಾಕ್ಸ್ತಾ ದಿವಸದಲ್ಲಿ ಪ್ರತಿಯೊಂದು ನೀವೇನು ಮಾಡಿದ ಕೂಡ ನಮ್ಗೆ ಗೊತ್ತಾಗುತ್ತೆ. ಹಂಗಾಗಿ ಬೇರೆ ಹೊರಗಡೆಯಿಂದ ಬಂದಂಥ ಯಾರೇ ಭಕ್ತರು ಬಂದಿರಲಿ ಅವ್ರು ಬರಲಿ, ಅವರು ಭಕ್ತಿಯಿಂದ ಬಂದು ಅದೇ ರೀತಿ ಅವ್ರು ಬಂದು ಅವ್ರ ಭಕ್ತಿ ಸಮರ್ಪಣೆ ಮಾಡಲಿ. ಅದ್ರ ಬಗ್ಗೆ ನೀವು ಸಂಘಟಕರು ನೀವು ಗಮನ ಹರಿಸ್ಬೇಕಾಗತ್ತೆ. ಅಲ್ಲಿ ಏನಾದರೂ ಬಂದು ಯಾರಾದರೂ ಬಂದು ಏನಾದ್ರು ತೊಂದರೆ ಮಾಡಿದಾಗ ನಾವು ಕೇಳಿದಾಗ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಯಾರು ಗೊತ್ತಿಲ್ಲ ಅಂತ ಅನ್ನೋದು ಬೇಡ. ನೀವು ಜವಾಬ್ದಾರಿ ನಿಮ್ಮದೇ ಆಗತ್ತೆ. ಹಂಗಾಗಿ ಪ್ರತಿಯೊಬ್ಬ ಸಂಘಟಕರು ನೀವೇನಾದಿರಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ರೆ ನೀವು ವಾಲಂಟಿಯರ್ಸ್ಗಳು ಇಟ್ಕೋಬೇಕು. ನೀವು ಪ್ರತಿದಿನ ನೀವೇ ಗಣೇಶನದೇನೋ ಅಲ್ಲಿ ಪೂಜೆ ನಡೀತಿದ್ದಲ್ಲ ಪ್ರತಿದಿನ ನೀವು ಅಲ್ಲಿ ವಾಲಂಟಿಯರ್ಸ್ ಇರಬೇಕಾಗತ್ತೆ. ರಾತ್ರಿ ಕೂಡ ನೀವು ಅಲ್ಲಿ ಮಲಗಬೇಕಾಗತ್ತೆ. ಅದರ ಜೊತೆಗೆ ಅವಶ್ಯಕತೆ ಇದ್ದರೆ ನಾನು ಕೂಡ ಪೊಲೀಸರು ನಿಮ್ಮ ಜೊತೆಗೆ ಕೊಡ್ತೀನಿ, ಅವ್ರ ಜೊತೆಗೆ ನಿಮ್ಮ ವಾಲಂಟಿಯರ್ಸ್ ಇರಬೇಕಾಗತ್ತೆ. ಅದು ಜವಾಬ್ದಾರಿ ನಿಮ್ಮದೆ. DJ ಅಂತ ಹೇಳ್ತೀರಿ, DJಗೆ ಈ ಸರಿ ಯಾರಿಗೂ ಪರ್ಮಿಷನ್ ಇಲ್ಲ, ಅದು ಸಾಹೇಬರು ಗಮನಕ್ಕೆ ಇದೆ. ಸಾಹೇಬರು ಕೂಡ ನಮಗೆ ಭಾಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ನೀವೆಲ್ಲ ಅಂದ್ಕೊಂಡಿದ್ದೀರಿ ಆಯ್ತು ಈಗೆಲ್ಲ ಇವ್ರು ಹೇಳ್ತಾರೆ ಲಾಸ್ಟ್ಗೆ ನಾವು ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಏನೋ ಮಾಡ್ತೀವಿ ಅಂತಂದು ಅದು ನಿಜವಾಗಿ ಹೇಳ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ. ನೀವೇನಾದರೂ ಆ ರೀತಿ ಮಾಡಿದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗತ್ತೆ.
ಬಟ್ ನಾವೇನು ಮಾಡ್ತೇವೆ, ಲಾಸ್ಟ್ ಟೈಮು ಇದೇ ಡಿ ಜೆ ವಿಷಯದಲ್ಲಿ ಎರಡು ಕೇಸ್ ಆಗಿದೆ ನಮ್ಮಲ್ಲಿ. ಬಟ್ ನಾವು ಯಾರಿಗೂ ಹೇಳಲ್ಲ, ಬಟ್ ನಮ್ಮ ಮಾಡಿ ನಾವು ಬಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಆಮೇಲೆ ಮತ್ತು ಅವರೆಲ್ಲ ಕೋರ್ಟು ಕಚೇರಿ ತಿರುಗಾಡಿ ಮತ್ತೆ ಎಲ್ಲ ಇದು ಮಾಡ್ಕೊಂಡು ಕೇಸಲ್ಲಿ ಇದು ಮಾಡ್ಕೊಂಡ್ರು. ಆ ರೀತಿ ಆಗೋದು ಬೇಡ. ಸಾಹೇಬರ ಆದೇಶ ಇರುತ್ತೆ, ಆ ಆದೇಶವನ್ನು ನಾವು ಪಾಲಿಸಲೇಬೇಕು. ಹಂಗಾಗಿ ಯಾರು ನಾವು ಅಡ್ವಾನ್ಸಾಗಿ ಡಿ ಜೆಗೆ ದುಡ್ಡು ಕೊಟ್ಬಿಟ್ಟಿವಿ, ನಾವು ಅಲ್ಲಿ ಬುಕ್ ಮಾಡಿವಿ, ನಾವೇನು ಮಾಡೋಕ್ಕತ್ತೆ, 2 ಲಕ್ಷ ಕೊಟ್ಟಿನಿ, 1 ಲಕ್ಷ ಕೊಟ್ಟಿನಿ, 50,000 ಕೊಟ್ಟಿನಿ, ಇವೆಲ್ಲ ಆಗಬಾರ್ದು. ನಾವು ಅಡ್ವಾನ್ಸನ್ನು ನಿಮ್ಗೆ ಹೇಳ್ತಿದ್ದೀವಿ. ನಮ್ಮ ಚಿತ್ರದುರ್ಗದಲ್ಲಿ ಈಗ ಹೊಸ ಸಾಹೇಬ್ ಬಂದಮೇಲೆ ಅದು ಲಾಸ್ಟ್ ಟೈಮ್ ಮೀಟಿಂಗ್ ಕರೆದು ಎಲ್ಲರಿಗೆ ಕಟ್ಟುನಿಟ್ಟಾಗಿ ಡಿ ಜೆ ವಿಷಯದಲ್ಲಿ ಯಾರೂ ಇದು ಮಾಡಬಾರ್ದು, ಕಾಂಪ್ರಮೈಸ್ ಆಗಂಗಿಲ್ಲ. ಡಿ ಜೆ ಮಾತ್ರ ಯಾವ ಪರ್ಮಿಷನ್ ಕೊಡಬಾರ್ದು ಅಂತಿದ್ದಾರೆ. ಅದೇ ರೀತಿಯಾಗಿ ನಾನು ಕೂಡ ನಿಮ್ಗೆ ಹೇಳ್ತಿದ್ದೀನಿ, ಸಾಹೇಬರ ಆದೇಶದಂತೆ ನಾವು ಯಾವುದೇ ರೀತಿ ಡಿ ಜೆ ಮೇಲೆ ಪರ್ಮಿಷನ್ ಕೊಡಲ್ಲ. ಎಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಇದುವರೆಗೆ, ಸುಮ್ಮನೆ ಏನೋ 1 ಬಾಕ್ಸ್ 2 ಬಾಕ್ಸ್ ಅಂತೇಳಿ ಇದ್ದಾರೆ ಅನುಮತಿಯಿಂದ ಸುಮ್ಮನೆ ಅನ್ಯೂನ್ಯವಾಗಿರೋದ್ರಿಂದ ನಾವೇನು ಪರ್ಮಿಷನ್ ಕೊಟ್ಟಿದ್ವಿ ಕೆಲಗಡೆಗೆ. ಬಟ್ ಈ ಸರಿ ಅದನ್ನು ಕೂಡ ಕೊಡಬಾರ್ದು ಅಂತಂದೇಳಿ ಸಾಹೇಬರ ಆದೇಶ ಇದೆ. ಹಂಗಾಗಿ ಯಾರೋ ನೀವು ಮುಂಚಿತವಾಗಿ ಡಿ ಜೆಗಳು ಬುಕ್ ಮಾಡಿದ್ರೆ ಯಾರು ಮಾಡೋಕ್ಕೆ ಹೋಗಬೇಡಿ. ದುಡ್ಡು ಕೊಟ್ಟು ಮತ್ತೆ ನಾವು ಅಡ್ವಾನ್ಸ್ ಕೊಟ್ಟಿದ್ವಿ ಅಂತ ಆ ಥರ ಯಾರು ಇದು ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಗಮ್ಮತ್ತಾಗಿರಲಿ. ಜಿ ವಿ ಟಿವಿ, ಇದು ನಿಮ್ಮ ಧ್ವನಿ.